ಇವರು ಎಲ್ಲ ಕೇಳಿಸ್ತಾ ಇದೆ ನೀವು ಮಾತಾಡೋದು ನಾನೇನು ಕೇಳಿಸಿದ್ದೀನಿ ಯಾಕೆ ಯಾಕೆ ಸರ್ ನೀವು ಕೇಳಿ ಒಂದು ಇನ್ನೊಂದು 10 ನಿಮಿಷ ಬಿಟ್ಟು ಮಾಡಪ್ಪ ಅವ್ರು ಹೇಳಿದ್ದು ನಾನೆಲ್ಲ ಉತ್ತರ ಕೊಡ್ತೀನಿ ಈಗ ವಿರೋಧ ಕೊಟ್ಟಿದ್ದಾರೆ ಒಂದು 10 ನಿಮಿಷ ನಾನು ಉತ್ತರ ಪೂರ್ತಿ ಆಗಲಿ ನಾನು ಉತ್ತರ ಪೂರ್ತಿ ಕೇಳುವಂತ ಶಕ್ತಿ ನಿಮ್ಮಲ್ಲಿಲ್ಲ 46 ರೂಪಾಯಿ ಇತ್ತು ನೀವು ಪಾರ್ಲಿಮೆಂಟರಿ ಇದರಲ್ಲಿ 2012 ನೀವು 13 ಉತ್ತರ ಕೊಡಬೇಕು ಪ್ರಶ್ನೆ ಕೇಳೋದಲ್ಲ ನೀವು ಅಂದಾಗ ಮಾತ್ರ ನೀವು ನಿಂದಿರಬೇಕು ಬಿಡ್ರಿ ಪಾರ್ಲಿಮೆಂಟರಿ ಯಾರೋ ಒಬ್ರು ಉತ್ತರ ಅಗತ್ಯ ಇಲ್ಲ ನೀವು ಯಾವುದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಟ್ಯಾಕ್ಸ್ ಟ್ಯಾಕ್ಸ್ ಏನಾಗಿದೆ ಒಂದು ನಿಮಿಷ ನೀವು ಯಾವ ತರ ಬಂದ್ರಿ ಅದೇ ತರ ನೀವು ನಾಲ್ಕು ಮಾಸ ಮಾತಾಡಿದ್ರಿ ನೀವು ಏನೇನು ಹೇಳಿದ್ರೆ ಉತ್ತರ ಕೊಡ್ತಾ ಇದ್ದೀನಿ ನೀವೇನು ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಿಮ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಮಾನ್ಯ ಸಭಾಧ್ಯಕ್ಷರೇ ಶ್ರೀಲಂಕಾ ಬಾಂಗ್ಲಾದೇಶದಲ್ಲಿ ಪೆಟ್ರೋಲಿಯಂ ಕನ್ಸಂಪ್ಷನ್ ಕಮ್ಮಿ ಇದೆ ಅಲ್ಲಿ 2-ಸ್ಟ್ರೋಕ್ ಇಂಜಿನ್ ಕೆರೋಸಿನ್ ಅಲ್ಲಿ ಕೆರೋಸಿನ್ 57.59 ರೂಪಾಯಿ ಇದೆ ನಮ್ಮಲ್ಲಿ 32 ರೂಪಾಯಿ ಇದೆ ಬಳಕೆ ಮಾಡುವಂತ ಜಿಎಸ್ಟಿ ಅತ್ಯಂತ 5% ಜಿಎಸ್ಟಿ ಇದೆ 2010 ತಮ್ಮ ಎಕ್ಸೈಸ್ ಡ್ಯೂಟಿ ಪೆಟ್ರೋಲ್ ಮೇಲೆ ಯುಪಿಎ ಸರ್ಕಾರದಲ್ಲಿ 2 ಪಟ್ಟು ಹೆಚ್ಚಾಗಿದೆ 8 ರೂಪಾಯಿ ಇತ್ತು 16 ರೂಪಾಯಿವರೆಗೂ ತಂದಿದ್ದಾರೆ ಇವರು 17 ರೂಪಾಯಿವರೆಗೂ ತಂದಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಈ ಎಕ್ಸೈಸ್ ಡ್ಯೂಟಿ ಒಂದೇ ಸತಿ ಹೆಚ್ಚಾಗಿಲ್ಲ ಒಂದು ನಿಮಿಷ 15-16 ಮಾನ್ಯ ಸಭಾಧ್ಯಕ್ಷರೇ ಒಂದು ನಿಮಿಷ ಏಕಾಏಕಿ ಹೆಚ್ಚಾಗಿಲ್ಲ 15-16 21.48 ಇಲ್ಲ ನೋಡ್ರಿ ಒಂದು ನಿಮಿಷ ಮುಖ್ಯಮಂತ್ರಿ ಎಲ್ಲವನ್ನು ಮಾರಿಬಿಡ್ತಾ ಇದ್ದೀರಿ ಈಗ ಒಂದು ನಿಮಿಷ ಈಗ ಒಂದು ನಿಮಿಷ ಏ ಒಂದು ನಿಮಿಷ ಇಲ್ಲ ನೋಡ್ರಿ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಸಭಾ ನಾಯಕರು ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ಇಂಟರ್ವಿನ್ನ ಉಳಿದ ಸದಸ್ಯರುಗಳು ಇಂಟರ್ವಿನ್ ಆಗಿ ಈ ರೀತಿ ಗೊಂದಲ ಎಬ್ಬಿಸೋದು ಸಭಾ ಗೌರವ ಅಲ್ಲ ಯಾರಾದರೂ ಒಮ್ಮೆ ಪ್ರಶ್ನೆ ಕೇಳಬೇಕು ಅಂತಿದ್ರೆ ನಿಮ್ಮ ನಾಯಕರಿದ್ದಾರೆ ನಿಮ್ಮ ನಾಯಕರ ಮೇಲೆ ವಿಶ್ವಾಸ ಇಡಿ ಅವ್ರ ಸಂದರ್ಭ ಬಂದಾಗ ಅವ್ರು ಏನು ಕೇಳಬೇಕು ಅವ್ರು ಕೇಳ್ತಾರೆ ಅನಗತ್ಯವಾಗಿ ಗೊಂದಲ ಮಾಡ್ಕೊಂಡು ಇರಬೇಡಿ ಏನಾದ್ರು ಇದ್ರೆ ಅವ್ರು ಕೇಳ್ತಾರೆ ಅವ್ರು ಕೇಳಿದಾಗ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ನೀವೇನು ರಿಯಾಕ್ಟ್ ಮಾಡಬೇಕು ಬೇಡ ಅಂತ ಸಭಾನಾಯಕರು ಮಾತಾಡ್ತಾ ಇರುವಾಗ ಸದನದಲ್ಲಿ ಅವ್ರು ಹೇಳೋದನ್ನು ಕೇಳಿ ಅವರು ರಾಜ್ಯದ ಪರವಾಗಿ ಉತ್ತರ ಕೊಡ್ತಿದ್ದಾರೆ ಹಾಗಾಗಿ ಆ ಉತ್ತರವನ್ನು ಕೇಳಿ ದಯವಿಟ್ಟು ಕೇಳಿ ಅವ್ರು ಏನಾದ್ರು ಇದ್ರೆ ಅವ್ರು ಮಾತಾಡ್ತಾರೆ ಮುಖ್ಯಮಂತ್ರಿಗಳು ತಾವು ಮುಂದುವರಿಸಿ ದಯವಿಟ್ಟು ಅವರು ಸಹಕರಿಸಿ ಈಗ ಮಾನಿಟೈಸೇಷನ್ ಬಗ್ಗೆ ಇವರು ಮಾತನಾಡಿ ಮಾನಿಟೈಸೇಷನ್ನು ನಮ್ಮ ಕಾಲದಲ್ಲಿ ಪ್ರಾರಂಭ ಆಗಿಲ್ಲ ಏನು ನಾವೇ ಬಂದೆಲ್ಲ ಮಾನಿಟೈಸೇಷನ್ ಮಾಡಿದ ತಕ್ಷಣ ಮಾರಾಟ ಅಲ್ಲ ಇಟ್ ಇಸ್ ಅ ವ್ಯಾಲ್ಯುವೇಷನ್ ಅದರ ಲಿವ್ಲೇರೇಜ್ ತೊಗೊಳ್ಳೋದಕ್ಕೆ ಒಂದು ಎಕನಾಮಿಕ್ ಒಂದು ಮೆಥಡ್ ಅದು ನಾನು ಯು ಪಿ ಎ ಕಾಂಗ್ರೆಸ್ ಸರ್ಕಾರದಾಗ ಮಾಡಿದ್ದು ತಪ್ಪು ಅನ್ನೋದಲ್ಲ ಎನ್ ಡಿ ಎ ಮಾಡಿದ್ದು ಕೂಡ ತಪ್ಪಲ್ಲ ಒಂದೇ ನಿಮಿಷ ಪ್ರೈವೇಟ್ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಪ್ರೈವೇಟ್ನವರು ಮಾನಿಟೈಸೇಷನ್ ಮಾಡ್ತಾರೆ ಅದರಿಂದ ಲಿವ್ರೇಜ್ ತೊಗೊಂಡು ಹೆಚ್ಚಿಗೆ ಹಣವನ್ನು ಪಡ್ಕೊಂಡು ಅಭಿವೃದ್ಧಿ ಮಾಡ್ತಾರೆ ಸರ್ಕಾರಗಳು ಯಾಕೆ ಮಾಡಬಾರ್ದು ಅನ್ನುವಂಥ ಚಿಂತನೆ ಇವತ್ತಿಂದಲ್ಲ ಯು ಪಿ ಎ ಸರ್ಕಾರ ಫಸ್ಟ್ ಬಂತು ಒಂದೇ ನಿಮಿಷ ಬಾಂಬೆ ಪುಣೆ ಹೈವೇ ಮಾನಿಟೈಸೇಷನ್ನನ್ನು ಫಸ್ಟ್ ಮಾಡಿ 80,000 ಕೋಟಿ ರೂಪಾಯಿಯನ್ನು ನೀವು ಎತ್ತಿದ್ದೀರಿ ಅದು ಒಂದೇ ನಿಮಿಷ ರೀ ಸರ್ ನೀವು ಮಾಡಿದ್ದೀರಿ ಸರ್ ಒಳ್ಳೇದಂತ ಹೇಳಿದ್ರು ಕೂಡ ನಿಮ್ಗೆ ತಾಳ್ಮೆ ಇಲ್ಲ ಮಂಗಳೂರು ಮಾನಿಟೈಸೇಷನ್ ಅವತ್ತು 80,000 ಕೋಟಿ ಬರೀ ರೋಡ್ಗಳ ಮೇಲೆ ನೀವು ತಗೊಂಡು ಮಾನಿಟೈಸ್ ಮಾಡಿ ಎತ್ತಿದ್ದೀರಿ ದಿಲ್ಲಿ ರೈಲ್ವೆ ಸ್ಟೇಷನ್ ಮಾನಿಟೈಸ್ ಮಾಡೋ ಪ್ರಸ್ತಾಪನೆ ನಿಮ್ಮಲ್ಲಿತ್ತು ಮಾನಿಟೈಸೇಷನ್ ಭಾಳ ಏನು ದೊಡ್ಡ ಅಪರಾಧ ಕ್ಯಾಪಿಟಲ್ ಇವ್ರಿಗೆ ಮಾಡ್ತಾ ಇದ್ದೀರಿ ಯಾರು ಮಾಡಿದ್ದಾರೆ ಮಾನಿಟೈಸೇಷನ್ ಮಾಡಿದ್ದು ಯಾರು ಫಸ್ಟ್ ನೀವು ಐ ಆಮ್ ಗಿವಿಂಗ್ ಎಕ್ಸಾಂಪಲ್ ವಿತ್ ಎಕ್ಸಾಂಪಲ್ ಮಾತಾಡ್ತಾ ಇದ್ದೀನಿ 80,000 ಕೋಟಿ ಬಾಂಬೆ ಪುಣೆ ಹೈವೇ ಮೇಲೆ ಎತ್ತಿದ್ದೀರಿ ಆದ್ರಿಂದ ಮಾನ್ಯ ಸಭಾಧ್ಯಕ್ಷರೇ ಇವರೇನು ಮಾನಿಟೈಸೇಷನ್ ಮಾಡುವಂಥದ್ದು ಏನು ಇಲ್ಲಿಂದನೇ ನಮ್ಮಿಂದನೇ ಪ್ರಾರಂಭ ಆಗಿದೆ ನಾವೇ ಇದರ ಅಪರಾಧಿಗಳನ್ನೋ ರೀತಿಯಲ್ಲಿ ಹೇಳ್ತಾರಲ್ಲ ಅದು ಶುದ್ಧ ಸುಳ್ಳು ಇದು ಸರಿಯಾದಂಥ ಮಾಹಿತಿ ಇಲ್ಲ